ಹಗಲು ಅಡುಗೆ ಮಾಡ್ತಾ ಇದ್ಲು, ರಾತ್ರಿ ಓದ್ಕೊಳ್ತಾ ಇದ್ಲು, ಮತ್ತೆ ಬೆಳಗ್ಗೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ತಾ ಇದ್ಲು. ಒಂದಿನ ರೂಪಾ, ಓ ರೂಪಾ, ಬೆಳಗ್ಗೆ ಆಯ್ತು, ಇನ್ನು ನಮ್ ಟೀ ಬಂದಿಲ್ವಲ್ಲ. ಇಷ್ಟನ್ನ ಹೇಳಿ ನೀಲಂ ಕಿಚನ್ಗೆ ಹೋಗ್ತಾಳೆ. ಹಿರಿಯತ್ಗೆ ಇವತ್ತು ಸ್ವಲ್ಪ ಲೇಟ್ ಆಗ್ಬಿಡ್ತು, ಈಗ್ಲೇ ಮಾಡಿ ನಿಮ್ಗೆ ಮತ್ತೆ ಅಣ್ಣನ್ಗೆ ಕೊಡ್ತೀನಿ. ಅರೆ ವಾ, ನೋಡಿದ್ರ ಇವಳನ್ನ, ಇಷ್ಟು ಲೇಟ್ ಆಗಿ ಎದ್ದಿದ್ದಾಳೆ ಇವಳು. ಅಂತದೇನ್ ದೊಡ್ಡ ಕೆಲ್ಸ ಮಾಡ್ತಿದ್ದೆ ರಾತ್ರಿ, ಇಷ್ಟೊತ್ತಾಗ್ಬಿಡ್ತಲ್ಲ. ಅತ್ಗೆ, ಅದು ನಾನು ಓದ್ಕೊಳ್ತಾ ಇದ್ದೆ, ಎಕ್ಸಾಮ್ಸ್ ಬರ್ತಿದ್ಯಲ್ಲ ಅದಕ್ಕೆ. ಎಷ್ಟು ಸತಿ ಹೇಳಿದೀನಿ, ಓದೋದು ಬರೆಯೋದ್ರಿಂದ ಏನೂ ಆಗೋದಿಲ್ಲ. ನಿನ್ಗೆ ಮನೆ ಕೆಲ್ಸ ಮತ್ತೆ ರೀತಿ ನೀತಿ ಕಲಿಬೇಕೀಗ, ಅದ್ರಿಂದ ನಿನ್ಗೇನಾದ್ರೂ ಉಪಯೋಗ ಆಗೋದು. ಈ ಓದೋ ಬರೆಯೋದ್ರಿಂದ ಏನಾಗುತ್ತೆ, ಮದ್ವೆ ಆಗಿ ನಿಮ್ಮತ್ತೆ ಮನೆಗೆ ಹೋದಾಗ ಅಲ್ಲೇನು ಅವ್ರಿಗೆ 20 ರ ಮಗ್ಗಿ ಹೇಳಿ ತೋರಿಸ್ತೀಯ? ಇನ್ಮೇಲೆ ಈ ರೀತಿ ತೊಂದ್ರೆ ಆಗೋದಿಲ್ಲ ಅದ್ಕೆ, ಇನ್ಮೇಲೆ ನನ್ ಗಮನ ಇಟ್ಕೊಳ್ತೀನಿ. ಇಷ್ಟೆಲ್ಲ ಹೇಳಿ ನೀಲಂ ಅವಳ ಗಂಡ ನೀರಜ್ ಹತ್ರ ಹೋಗ್ತಾಳೆ. ಆಗ ನೀರಜ್ ನಿದ್ದೆ ಮಾಡ್ತಾ ಇರ್ತಾನೆ. ಕೇಳ್ರಿ, ಎದ್ದೇಳ್ರಿ, ಬೆಳಗ್ಗೆ 8 ಆಗ್ತಾ ಇದೆ, ಮತ್ತೆ ನನಗಿನ್ನೂ ಟೀನೆ ಸಿಕ್ಕಿಲ್ಲ. ನಿಮ್ ಪ್ರೀತಿಯ ತಂಗಿ ಇನ್ನೂ ಮಲಗಿದಾಳೆ, ಅದಕ್ಕೆ ನಾನು ನಮ್ಮಪ್ಪ ನಿಮ್ಗೆ ಇಷ್ಟೊಂದೆಲ್ಲ ವರದಕ್ಷಿಣೆ ಎಲ್ಲ ಕೊಟ್ಟಿದ್ದು, ನನ್ ಬೆಳಗ್ಗೆ ಎಲ್ಲ ಹಾಳಾಗೋಗ್ಲಿ ಅಂತಾನ. ಬೆಳಗ್ಗೆ ಮುಂಚೆ ಏನಪ್ಪ, ಅಯ್ಯೋ ಹೋಗಿ ನಿದ್ದೆ ಮಾಡು. ಏನಕ್ಕಿರುತ್ತೆ ನಂಗೆ ತೊಂದ್ರೆ ಕೊಡ್ತಾ ಇದೀಯಾ, ಸಂತೋಷವಾಗಿರೋ, ನಂಗೆ ಒಳ್ಳೆ ನಿದ್ದೆ ಬರ್ತಾ ಇದೆ. ನಿಮ್ಗೆ ನನ್ ಮೇಲೆ ಪ್ರೀತಿನೇ ಇಲ್ಲ ಹೇಳ್ರಿ, ನಾನ್ ಇಷ್ಟೊಂದ್ ಒದ್ದಾಡ್ತಾ ಇದೀನಿ, ಮತ್ತೆ ನೀವ್ ನಿದ್ದೆ ಮಾಡ್ತಿದ್ದೀರಾ, ನಿಮ್ಗೆ ನನ್ ಬಗ್ಗೆ ಏನು ಕಾಳಜಿ ಇಲ್ಲ. ಅರೆ, ನಿನ್ ಬಗ್ಗೆ ನಾನು ಗಮನ ಹರಿಸ್ತಾ ಇದೀನಿ ತಾನೆ. ಇರು, ನಾನು ಈಗಲೇ ರೂಪನ ಹತ್ರ ಮಾತಾಡ್ತೀನಿ, ಅವಳ ಹತ್ರ ಒತ್ತಿ ಹೇಳ್ತೀನಿ. ನೀರಜ್ ರೂಪನ ಜೋರಾಗಿ ಕರೀತಾನೆ. ರೂಪಾ, ರೂಪಾ, ಇಲ್ಲಿ ಬಾ. ರೂಪಾ ಟೀ ಮತ್ತೆ ಸ್ವಲ್ಪ ಬಿಸ್ಕೆಟ್ಸ್ ತಗೊಂಡು ಅಲ್ಲಿಗೆ ಬರ್ತಾಳೆ. ತಗೊಳ್ಳಿ ಅಣ್ಣ, ಟೀ ಆಮೇಲೆ ಬಿಸ್ಕೆಟ್ಸ್ ಮತ್ತೆ ಚೋಚು. ನೀರಜ್ ಟೀ ಮತ್ತೆ ಬಿಸ್ಕೆಟ್ ನೋಡಿ ಕರಗ್ ಬಿಡ್ತಾನೆ. ಮತ್ತೆ ನೀಲಂಗೆ ಹೇಳ್ತಾನೆ, ಇಲ್ ನೋಡು, ನಿಂಗು ಕೂಡ ಟೀ ಬಂತು, ಹೇಗೆ ಇನ್ಮಿದ ರೂಪಾ ಆ ರೀತಿ ಎಲ್ಲ ನಡ್ಕೊಳ್ಳೋದೇ ಇಲ್ಲ. ಸರಿ ಸರಿ ಬಿಡಿ, ಕ್ಷಮಿಸಿದೀನಿ. ಸ್ವಲ್ಪ ಹೊತ್ತಲ್ಲೇ ನೀರಜ್ ಮತ್ತೆ ರೂಪಾ ಅವರ ತಾಯಿ ಅಲ್ಲಿಗೆ ಬರ್ತಾರೆ. ಅರೆ ರೂಪಾ ಮಗಳೇ, ಏ ರೂಪಾ ಮಗಳೇ, ಬಂದೆ ಮಾ, ಹೇಗಿದ್ದೀರಾ ನೀವು? ನಾನ್ ಚೆನ್ನಾಗೇ ಇದ್ದೀನಿ ಮಗಳೇ, ನೀನ್ ಹೇಳು ಹೇಗಿದ್ಯಾ? ದಪ್ಪ ಆಗ್ಬಿಟ್ಟಿದ್ಯಾ? ಹೇಗ್ ಓದ್ತಾ ಇದ್ಯಾ ನೀನು? ಈಗ ನಿನ್ ಬಂದಿದ್ಯಲ್ಲ ಮಾ, ನನ್ ಮತ್ತೆ ಶಕ್ತಿಶಾಲಿ ಆಗ್ಬಿಡ್ತೀನಿ. ತಗೋ ಈ ಪುಸ್ತಕ, ನೀನ್ ಕೇಳಿದ್ಯಲ್ಲ, ಈ ಸರ್ಕಾರಿ ಎಕ್ಸಾಮ್ ನ ಪಾಸ್ ಮಾಡಕ್ಕೆ ನಿನ್ಗೆ ಇದು ಉಪಯೋಗ ಆಗುತ್ತೆ, ನೀನು ಖಂಡಿತ ಮೊದ್ಲು ಬರ್ತೀಯ. ಥ್ಯಾಂಕ್ಸ್ ಅಮ್ಮ, ಈ ಪ್ರಪಂಚದಲ್ಲಿ ನೀನೆಲ್ರಿಗಿಂತ ಒಳ್ಳೆ ಅಮ್ಮ. ನಾನಂತೂ ಒಳ್ಳೆಯವಳು, ಆದ್ರೆ ಈ ಸೋಮಾರಿ ನೀರಜ್ ಎಲ್ಲಿ, ಯಾವ್ದಾದ್ರೂ ಕೆಲ್ಸ ಹುಡುಕದ್ನ ಇಲ್ಲ ಸುಮ್ನೆ ಹಾಗೆ ಕೂತಿದಾನ? ನೀರಜ್ನ ಹುಡ್ಕೊಂಡು ಅವರಮ್ಮ ಅವನ ರೂಮ್ಗೆ ಹೋಗ್ತಾರೆ. ಇಬ್ರು ಗಂಡ ಹೆಂಡತಿ ಮಧ್ಯಾಹ್ನ ಆರಾಮಾಗಿ ನಿದ್ದೆ ಮಾಡ್ತಿರ್ತಾರೆ. ಅವರು ನಿದ್ದೆ ಹೋಗೋದನ್ನ ನೋಡಿ ಅವರಮ್ಮ ಜೋರಾಗಿ ಮ್ಯೂಸಿಕ್ನ ಪ್ಲೇ ಮಾಡಿ, ಜೋರದ ಮ್ಯೂಸಿಕ್ನ ಕೇಳಿ ಇಬ್ರು ಗಂಡ ಹೆಂಡತಿ ನಿದ್ದೆಯಿಂದ ಎದ್ದು ಬಿಡ್ತಾರೆ. ಯಾರಿದು ಮೂದೇವಿ, ನನ್ನ ನಿದ್ದೆನ ಹಾಳು ಮಾಡಿದ್ದು? ನೀಲಂ ಕಣ್ಬಿಟ್ಟಾಗ ನೋಡ್ತಾಳೆ, ಅವರತ್ತೆ ಅವಳ ಕಣ್ ಮುಂದೆ ಇರ್ತಾರೆ. ಅತ್ತೆ ನೀವಾ? ಸಾರಿ, ನಾನು ನೀವಂತ ಗೊತ್ತಾಗಿಲ್ಲ. ನನಗೂ ನೀನು ಗೊತ್ತಾಗ್ಲಿಲ್ಲಮ್ಮ ಸೊಸೆ. ನಿಮ್ಮನೆಗೆ ನಾವು ನೋಡಕ್ ಬಂದಾಗ, ನಿಮ್ಮನೆಗ್ ಬಂದಾಗ ತುಂಬಾನೇ ಇನ್ನೋಸೆಂಟ್ ಆಗಿ ಕಾಣ್ತಾ ಇದ್ದೆ ನೀನು. ಯಾವಾಗ ಹೋಗ್ತಾಳೋ ಏನೋ ಗೊತ್ತಿಲ್ಲ, ಆದ್ರೆ ಇವಳು ಇರೋಷ್ಟೊತ್ತು ನನ್ ಜೀವನ ಅಂತೂ ಸರ್ವನಾಶ ಮಾಡ್ಬಿಡ್ತಾಳೆ ಇವಳು. ಅರೆ ಸೋಮಾರಿ, ಇನ್ನು ಮಲಗಿದ್ಯಾ? ಎದ್ದು ಏನಾದ್ರೂ ಕೆಲ್ಸ ಮಾಡು, ಇನ್ನು ಎಷ್ಟು ನಮ್ಮನ್ನೆಲ್ಲ ಸರ್ವನಾಶ ಮಾಡ್ಬೇಕಂತಿದ್ಯಾ? ಅರೆ ಶಮ ಪಡೋರಿಗೆ ಯಾವತ್ತಾದ್ರು ಒಳ್ಳೆ ನಡೆದಿದ್ಯಾ ಹೇಳೋ, ಮತ್ ನಂಗಲ್ ನಡೆಯುತ್ತೆ. ರೂಪಾಳನ್ ನೋಡಿ, ದಿನ ಪೂರ್ತಿ ಶಮ ಪಡ್ತಾಳೆ, ಆದ್ರೆ ಬೆಳಿಗ್ಗೆ ಟೀ ಮಾಡ್ತಾ ಇದ್ದಾಳೆ. ಅದು ನಿನ್ಗೆ ಇನ್ನು ಕೆಲವು ದಿನಗಳಲ್ಲಿ ಗೊತ್ತಾಗುತ್ತೆ ಮಗನೇ, ಕಷ್ಟಪಟ್ರೆ ಸುಖ ಇದೆಯಾ ಇಲ್ವಾ ಅಂತ. ಬೇಗ ಬಾಮ್ಮ, ನಾನ್ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ಭಯ ಪಡ್ಬೇಡ ಮಗಳೇ, ನೀನು ದೊಡ್ಡ ಆಫೀಸರ್ ಆಗ್ಬೇಕು, ಅದಕ್ಕೆ ನಾನು ಈ ಯಾತ್ರೆ ಮಾಡ್ತಿರೋದು. ದೇವ್ರು ನಿನ್ನ ಎಲ್ಲ ಇಚ್ಛೆಗಳನ್ನ ಪೂರ್ತಿ ಮಾಡ್ಲಿ. ಇಷ್ಟನ್ನ ಹೇಳಿ ಅತ್ತೆ ಅಲ್ಲಿಂದ ಹೊರಟೆ ಬಿಟ್ರು. ಅತ್ತೆ ಹೋದ್ಮೇಲೆ ನೀಲಂ ಮತ್ತೆ ರೂಪಾತ್ರ ಕೆಲ್ಸ ಮಾಡಿಸ್ಕೊಂಡು ಬೈಗುಳ ಶುರು ಮಾಡಿದ್ಲು.
ಒಂದಿನ ರೂಪ ಕೆಲಸ ಮಾಡ್ತಾ ಇರುವಾಗ ಅವಳ ಸ್ನೇಹಿತೆ ಮನೆಗೆ ಒಂದು ಲೆಟರ್ ನ ತಗೊಂಡ್ ಬರ್ತಾಳೆ ರೂಪ ನೀನ್ ಕಾಲೇಜ್ಗೆ ಯಾಕೆ ಬರ್ತಾ ಇಲ್ಲ ನೋಡು ನಿನ್ಗೋಸ್ಕರ ಒಂದು ಲೆಟರ್ ಬಂದಿದೆ ಹೇಳು ಏನಾಯ್ತು ಮತ್ತೆ ಇದೆಂತ ಲೆಟರು ಕಾಲೇಜಲ್ಲಿ ಓಡೋ ಸ್ಪರ್ಧೆ ಇತ್ತಲ್ಲ ಅದ್ರಲ್ಲಿ ನಾನು ಮತ್ತೆ ನೀನು ಸೆಲೆಕ್ಟ್ ಆಗಿದೀವಿ ಮತ್ತೆ ನಮ್ಗೆ ಸರ್ಕಾರದಿಂದ ಈ ಪತ್ರ ಬಂದಿದೆ ನಾವು ಪೊಲೀಸ್ ಓಟದ ಸ್ಪರ್ಧೆ ಭಾಗವಹಿಸಿ ಪೊಲೀಸ್ ಆಗ್ಬಹುದಂತೆ ಹೌದಾ ನಿಜನಾ ನಂಗ್ ನಂಬಕ್ಕೆ ಆಗ್ತಿಲ್ಲ ಈ ಮಾತು ನಿಜ ಆದ್ರೆ ನಿನ್ ಬಾಯಲ್ಲಿ ಸಕ್ಕರೆ ತುಪ್ಪ ನೀಲಂ ಕೋಮಲ್ ಮತ್ತೆ ರೂಪ ಮಾತಾಡೋದನ್ನ ನೋಡಿ ಅವ್ರ ಹತ್ರ ಹೋಗಿ ನಿಂತ್ಕೋತಾಳೆ ಅರೆ ವಾ ಇಬ್ರು ಬಹಳ ಸಂತೋಷವಾಗಿದ್ದೀರಲ್ಲ ಏನ್ ವಿಷಯ ಈ ರೂಪ ಕೈಯಲ್ಲಿರೋ ಪತ್ರ ಯಾವ್ದು ಅದಕ್ಕೆ ಯಾರೋ ನಿನ್ನ ಪ್ರೀತಿಸೋ ಅಂತವನೇ ಈ ಪತ್ರ ಕೊಟ್ಟಿರ್ಬೋದು ನಿನಗೆ ಮನೆ ಕೆಲ್ಸದಲ್ಲಿ ಅದಕ್ಕೆ ಆಸಕ್ತಿ ಇಲ್ಲ ಮತ್ತೆ ಬೆಳಿಗ್ಗೆ ಲೇಟ್ ಆಗಿ ಹೇಳ್ತೀಯ ಅದ್ಗೆ ನೀವ್ ಸುಮ್ನೆ ಹೇಳ್ತಿದ್ದೀರಾ ಈ ಪತ್ರ ನನ್ಗೆ ಗೌರ್ಮೆಂಟ್ ಕಡೆಯಿಂದ ಬಂದಿರೋದು ಪೊಲೀಸ್ ವಿಭಾಗದಲ್ಲಿ ಭರ್ತಿ ಇದೆಯಂತೆ ನಾನು ಭಾಗವಹಿಸಬೇಕು ಅಂತಿದ್ದೀನಿ ಒಬ್ಬ ದೊಡ್ಡ ಪೊಲೀಸ್ ಆಗಿ ಈ ಪ್ರಪಂಚಕ್ಕೆ ಸೇವೆ ಮಾಡಬೇಕು ನೀನಾ ಪೊಲೀಸಾ ಇದಂತೂ ಹಾಗೆ ಆಗೋಯ್ತು ಒಂದು ಕತ್ತೆ ಮುಳುಗ್ತಾ ಇರೋ ಹಳ್ಳಿನ ನೀರಿಂದ ಎತ್ತೋ ಹಾಗೆ ನೀಲಂ ಹೇಳಿದನ್ನ ಕೇಳಿ ರೂಪ ನಿರಾಶೆಗೊಂಡು ಕೋಮಲ್ನ ಕರ್ಕೊಂಡು ಮೇಲೆ ಟೆರೆಸ್ಗೆ ಹೋಗ್ಬಿಡ್ತಾಳೆ ನೀನು ನಿರಾಶೆ ಆಗ್ಬೇಡ ರೂಪ ನನಗೆ ಚೆನ್ನಾಗ್ ಗೊತ್ತು ನೀನು ಪೊಲೀಸ್ ಆಗೆ ಆಗ್ತೀಯಾ ಅಂತ ಥ್ಯಾಂಕ್ ಯು ಕೋಮಲ್ ನೀನೊಬ್ಳೇ ನನ್ಗೆ ಇಷ್ಟೊಂದು ಸಪೋರ್ಟ್ ಮಾಡೋದು ಅಷ್ಟರಲ್ಲಿ ಪೊಲೀಸ್ ಸೆಲೆಕ್ಷನ್ ಎಕ್ಸಾಮ್ ಇನ್ನೇನ್ ಹತ್ರನೇ ಬರ್ತಾ ಇತ್ತು ಅದಕ್ಕೆ ರೂಪ ಕೆಲ್ಸದ ಕಡೆ ಕಡಿಮೆ ಧ್ಯಾನ ಕೊಟ್ಟು ಓದೋದ್ರ ಕಡೆ ಜಾಸ್ತಿ ತಯಾರಿ ನಡೆಸ್ತಾ ಇದ್ಲು ಒಂದಿನ ಸಾಂಬಾರ್ ಅಲ್ಲಿ ಉಪ್ಪಿರ್ಲಿಲ್ಲ ಅಂತ ನೀಲಂ ಪೂರ್ತಿ ಮನೇನ ತಲೆ ಮೇಲೆ ಹಾಕೊಂಡ್ಬಿಟ್ಲು ರೂಪ ಏ ರೂಪ ಎಲ್ಲಿದ್ಯಾ ಹೇಳು ಸಾಂಬಾರ್ ಅಲ್ಲಿ ಇಷ್ಟೊಂದು ಉಪ್ಪಾಕಿದ್ಯಾ ಇಷ್ಟೊಂದು ಉಪ್ಪಾಕಿ ನನ್ನ ಸಾಯಿಸ್ಬೇಕು ಅಂತ ಇದ್ಯಾ ನೀನು ಅದ್ಕೆ ನನ್ನ ಕ್ಷಮಿಸ್ಬಿಡಿ ನನ್ಗೆ ಗಮನ ಇರ್ಲಿಲ್ಲ ಅನ್ಸುತ್ತೆ ಸಾರಿ ಅದ್ಗೆ ನಿನ್ ಸಾರಿಯಿಂದ ಏನಾಗುತ್ತೆ ನನ್ ಮೂಡೆಲ್ಲ ಹಾಳಾಗೋಯ್ತಲ್ಲ ಬರ್ಲಿ ನಿಮ್ ಅಣ್ಣ ಇರು ನಿನ್ನ ಮನೆಯಿಂದ ಆಚೆ ಹೋಗಕ್ಕೆ ಬಿಡೋದಿಲ್ಲ ನೋಡು ನೀನ್ ಯಾವ್ದೇ ಎಕ್ಸಾಮ್ ಕೂಡ ಬರೆಯಕ್ಕಾಗ್ಬಾರ್ದು ಇನ್ಮೇಲೆ ನೀನು ಮನೆಯಲ್ಲೇ ಇರ್ಬೇಕು ನೀಲಂ ರೂಪನ ಒಂದು ರೂಮ್ ಅಲ್ಲಿ ಕೂಡ ಹಾಕ್ಬಿಡ್ತಾಳೆ ರೂಪ ಇಡೀ ದಿನ ಅಳ್ತಾ ಇರ್ತಾಳೆ ಎರಡ್ ದಿನದ ನಂತರ ಅವಳ ಪೊಲೀಸ್ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಅವಳು ಬಹಳ ತಯಾರಿ ನಡೆಸಿದ್ಲು ನನ್ಗೆ ಏನಾದ್ರೂ ಮಾಡ್ಬೇಕು ಇಲ್ಲಾಂದ್ರೆ ಪೂರ್ತಿ ಜೀವನ ನಾನು ಇಲ್ಲೇ ಇದ್ಬಿಡ್ತೀನಿ ರೂಪ ಈ ಕಡೆ ನೋಡ್ಲಿಲ್ಲ ಆ ಕಡೆ ನೋಡ್ಲಿಲ್ಲ ಮನೆ ಕಿಟಕಿಯಿಂದ ಅವಳು ಓಡೇ ಹೋಗ್ಬಿಡ್ತಾಳೆ ನೀಲಂ ಬೆಳಿಗ್ಗೆ ಟೀ ಬರ್ಲಿಲ್ಲ ಅಂತ ನೋಡ್ತಾ ಇರ್ತಾಳೆ ಬೆಳಿಗ್ಗೆ ಆಯ್ತು ಇನ್ನೂ ರೂಪ ಟೀ ಮಾಡಿಲ್ವಲ್ಲ ಓ ಹೌದು ನಾನೇ ಅವಳನ್ನ ರೂಮಲ್ಲಿ ಕೂಡಾಕಿದ್ದೀನಿ ನೀಲಂ ರೂಮ್ ಓಪನ್ ಮಾಡಿ ನೋಡ್ದಾಗ ಗೊತ್ತಾಗತ್ತೆ ರೂಪ ರೂಮಲ್ಲಿ ಇಲ್ಲ ಅಂತ ನೀಲಂ ನೀರಜ್ ಹತ್ರ ಹೋಗಿ ಎಲ್ಲ ವಿಷಯವನ್ನ ಹೇಳ್ತಾಳೆ ಮತ್ತೆ ಹೇಳ್ತಾಳೆ ಇವಳು ಓಡೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ ರೂಪಾಗೆ ಎಷ್ಟೊಂದ್ ಜನ ಸ್ನೇಹಿತರಿದ್ರು ಯಾರ ಜೊತೆ ಆದ್ರೂ ಓಡೋಗಿದ್ದಾಳೋ ಏನೋ ನನಗೆಲ್ಲ ಗೊತ್ತು ಸ್ವಲ್ಪ ದಿನ ಆದ್ಮೇಲೆ ಬುದ್ಧಿ ಬರುತ್ತೆ ಆಮೇಲೆ ಅವಳಾಗವಳೆ ವಾಪಸ್ ಬರ್ತಾಳೆ ನೀಲಂ ಮತ್ತೆ ನೀರಜ್ ಕೆಲವು ತಿಂಗಳು ಕಾದ್ಮೇಲೆ ಇಬ್ರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು ಅಂತ ನಿರ್ಧರಿಸ್ತಾರೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ರೂಪಾ ಇದರಿಂದ ಸಿಗ್ಬೋದಲ್ವಾ ನನ್ಗೇನೋ ಮನ್ಸಿಲ್ಲ ಆದ್ರೆ ನೀನ್ ಹೇಳ್ತಾ ಇದ್ಯಾ ಅಂದ್ರೆ ಹೋಗೋಣ ನೀಲಂ ಮತ್ತೆ ನೀರಜ್ ಇಬ್ರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಕ್ಕೆ ಅಂತ ಹೋಗ್ತಾರೆ ಮತ್ತೆ ಅಲ್ಲಿ ಹೋಗಿ ಇಬ್ರು ಆಶ್ಚರ್ಯ ಪಟ್ ಬಿಡ್ತಾರೆ ಯಾಕೆ ಅಂದ್ರೆ ಆ ಪೊಲೀಸ್ ಸ್ಟೇಷನ್ ನ ಇನ್ಚಾರ್ಜ್ ರೂಪಾ ಆಗಿರ್ತಾಳೆ ರೂಪಾ ನೀನಾ ನನ್ಗಂತೂ ನಂಬಕ್ಕೆ ಆಗ್ತಿಲ್ಲ ನಾನೇನ್ ನೋಡ್ತಾ ಇದ್ದೀನಿ ಹಿಂದ್ಗಡೆಯಿಂದ ಅವರಮ್ಮನ ಧ್ವನಿ ಬರುತ್ತೆ ನಾನ್ ಮುಂಚೆನೆ ಹೇಳಿದ್ದೆ ಕಷ್ಟ ಪಡಿ ನೀಲಂ ಮತ್ತೆ ನೀರಜ್ ಇಬ್ರು ರೂಪಾನ ನೋಡಿ ಕ್ಷಮೆ ಕೇಳ್ತಾರೆ ಮತ್ತೆ ರೂಪಾನ ಮನೆಗೆ ಬರೋ ಹಾಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಖಂಡಿತ ಬರ್ತೀನಿ ಅಣ್ಣ ಆದ್ರೆ ಈ ಬಾರಿ ಅದ್ಗೆ ನಮ್ಗೆಲ್ಲ ಟೀ ಕೊಡ್ಬೇಕು